ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು, ನೀವು ತುಂಬ ಜನ ವೀರು ಫುಡ್ ರೊಟೀನ್ ಎಲ್ಲ ಕೇಳ್ತಾ ಇರ್ತೀರಾ, ನೀವು ನೋಡಿರ್ಬೋದು. ಈಗ ಸ್ವಲ್ಪ ದಿವಸದ ಮುಂಚೆ ನಾವು ಮೈಸೂರಿಗೆ ಹೋಗಿದ್ವಿ. ಮೈಸೂರಿಗೆ ಹೋದಾಗ ಟ್ರಾವೆಲ್ ಮಾಡುವಾಗ ನಾವು ಹೇಗೆ ಅವನಿಗೆ ಏನು ತಿನ್ನಿಸ್ತೀವಿ ಅಂತ ನಾನು ಒಂದಷ್ಟು ಸ್ನ್ಯಾಕ್ಸ್ನ ತೊಗೊಂಡಿರ್ತೀನಿ ಅವನಿಗೆ. ಇಲ್ಲ ಹೋಲ್ ವೀಟು, ಇಲ್ಲ ಮಲ್ಟಿಗ್ರೇನ್ ಕುಕ್ಕೀಸ್ ಆಗಿರ್ಬೋದು, ಅವ್ನಿಗೆ ಇಷ್ಟಪಟ್ಟು ತಿಂತಾನೆ. ಆ್ಯಂಡ್ ನಂಗೆ ಗೊತ್ತಾಗಿದೆ ಅವ್ನಿಗೆ ಏನೇನು ಇಷ್ಟ ಅಂತ. ಆಚೆ ಹೋದಾಗ ಅಷ್ಟೇ ಉಪ್ಮಾ ತಿನ್ನಿಸ್ತೀನಿ, ಉಪ್ಮಾ ಇಷ್ಟಪಟ್ಟು ತಿಂತಾನೆ. ಒಂದೊಂದು ಸತಿ ನೋಡಿ ಈ ಥರ ನಾವು ತಿನ್ಸಕ್ಕೆ ಹೋದಾಗ ವಾಪಸ್ ಆಗ್ತಾಯಿರ್ತಾನೆ. ನಾನು ಅವಾಗ ಫೋರ್ಸ್ ಮಾಡಲ್ಲ, ಅವ್ನು ಎಷ್ಟು ತಿಂತಾನೆ ತಿನ್ನಲಿ. ಆ್ಯಂಡ್ ಹಾಲು ಕುಡಿಸ್ತೀನಿ. ಆ್ಯಂಡ್ ಅವನಿಗೆ ಎಕ್ಸ್ಟ್ರಾ ನಾವೇನಾದ್ರು ಆಚೆ ಹೋದಾಗ ಅಲ್ಲೂ ಕೂಡ ನಾನು ಹಾಲು ತೊಗೊಂಡು ಕುಡಿಸ್ತೀನಿ. ನಾನು ಕೂಡ ಬ್ರೆಸ್ಟ್ ಫೀಡ್ ಮಾಡ್ತೀನಿ, ಅದರಲ್ಲೇ ಮ್ಯಾನೇಜ್ ಮಾಡ್ತೀನಿ. ಓವರ್ ಫೀಡು ಟ್ರಾವೆಲಿಂಗಲ್ಲಿ ಮಾಡಬಾರ್ದು, ಫೋರ್ಸ್ ಫೀಡು ಮಾಡಬಾರ್ದು. ಅವ್ರು ಎಷ್ಟು ತಿಂತಾರೆ ತಿನ್ನಲಿ ಆರಾಮಾಗೆ. ಆ್ಯಂಡ್ ಅವ್ರಿಗೆ ಇಷ್ಟ ಆಗಿರೋ ಒಂದಷ್ಟು ನೀವು ಸ್ನ್ಯಾಕ್ಸ್ಗಳನ್ನ ತೊಗೊಂಡೋಗ್ರಿ. ಇವಾಗ ಮಕ್ಕಳು ಕಡಲೆಪುರಿ ಇಷ್ಟಪಡ್ತಾರೆ ಅಂದರೆ ಒಂದು ಸ್ವಲ್ಪ ಕಡಲೆಪುರಿ ಆಗಿರ್ಬೋದು, ಇಲ್ಲಾಂದರೆ ಹೇಳಿದ್ನಲ್ಲ ಕುಕ್ಕೀಸ್. ಆಮೇಲೆ ಒಂದಷ್ಟು ನನ್ನ ವೀರಿಗೆ ಏನಂದರೆ ಈ ಚಿಪ್ಸ್ ಆ ಥರದ್ದು ಇಷ್ಟ ಆಗುತ್ತೆ ಅವನಿಗೆ. ನೀವೇ ಬೇಕಾದ್ರೆ ಮನೆಯಲ್ಲಿ ಮಾಡಿಕೊಂಡು ಇಲ್ಲ ಚೆನ್ನಾಗಿರೋನ ತೊಗೊಂಡು ಹೋಗ್ಬೋದು. ಈ ಥರ ನಾನೇನು ತುಂಬ ಏನಿಲ್ಲ, ಮನೇಲಿದ್ದಾಗ ಯಾವ್ಯಾವ ಥರ ಫುಡ್ ಕೊಡ್ತೀನಿ ಅಂತ ನಾನು ಕಮ್ಮಿಂಗ್ ಡೇಸಲ್ಲಿ ನಿಮಗೆ ಅವನ ಫುಡ್ ರೊಟೀನ್ ವ್ಲಾಗ್ನ ಮಾಡ್ತೀನಿ. ಆಚೆ ಹೋದಾಗ ಇದೇ ಥರ ಮ್ಯಾನೇಜ್ ಮಾಡ್ತೀನಿ, ಅವನಿಗೆ ದೋಸೆ ತಿನ್ಸೋದು ಇಲ್ಲ ಉಪ್ಮಾ ತಿನ್ಸೋದು ಈ ಥರ. ನಾವು ತಿಂದಿದ್ರಲ್ಲಿ ಒಂಚೂರು ತಿಂತಾನೆ, ರೈಸ್ ಐಟಮ್ ಕೂಡ ತಿಂತಾನೆ, ಬಟ್ ಸ್ವಲ್ಪ ಖಾರ ಕಮ್ಮಿ ಇರಬೇಕು ಅಷ್ಟೇ. ಕಮ್ಮಿ ಇದ್ದರೆ ಆರಾಮಾಗಿ ತಿನ್ಕೊಂಡು ಇರ್ತಾನೆ. ಸೊ ಈ ಥರ ಮ್ಯಾನೇಜ್ ಮಾಡ್ತೀನಿ. ನಾನು ತುಂಬ ಫೋರ್ಸ್ ಫೀಡ್ ಮಾಡಲ್ಲ. ಇವಾಗಲೇ ನೋಡಿದ್ರಲ್ಲ, ಅವನು ಉಗಿದ ತಕ್ಷಣ ನಾನು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀನಿ. ಹಂಗೂ ಹಾಕೊಂಡು ತುರುಕಿ ಅಳಿಸಿ ಮಕ್ಕಳಿಗೆ ಹಿಂಸೆ ಮಾಡಬಾರ್ದು. ಸೊ ಅದನ್ನು ನಾನು ಮಾಡೋದಿಲ್ಲ ಅಷ್ಟೆ. ಯಾವ ಜಾತಿ ನೀನು? ಮತ್ತೆ ಯಾಕೆ? ಯಾರಿಲ್ಲ, ನೀನೇ ತೋರ್ಸೋದಂಗೆ. ಹೆಂಗ್ ಮಾಡ್ತಾ ಇದೀನಿ ಸ್ನೇಹ ನಾನು? ಹಾ ಕೇಳಲಿ, ಹಾ ಕೇಳಲಿ. ತಿಂಗು ಕಣ್ಣು ಹೋಗ್ಬಿಡುತ್ತೆ. ನಿಮ್ಮ ಅವ್ವನ್ ನಿಮ್ಮ ಅವ್ವ ಮಾಡೋ ವಿಡಿಯೋ ನೋಡ್ಬಿಟ್ರೆ ಅನ್ಕೊಳ್ಳೇ ಬಿಡು. ಏನು ಮಾಡ್ಕಲ್ಲ ನಾನು, ವಿಡಿಯೋ ಅಲ್ಲ ವಿಡಿಯೋಗ್ರಾಫರ್ ಅಲ್ಲ ನಾನು. ಒಬ್ಳು ಸಾಮಾನ್ಯ ಹುಡುಗಿ ಹೆಂಗ್ಸು ಅಂತ ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೀನಿ. ತಿಂದ ಉಪ್ಪಿಟ್ಟು ಅವ್ರಿಗೆಲ್ಲ ಬಾಯ್ ಮಾಡು, ಎಲ್ಲರಿಗೂ ಬಾಯ್ ಮಾಡು. ಅತ್ತೆ ಅತ್ತೇನು ಅತ್ತೆ ಅತ್ತೆ ಫ್ರೆಂಡ್ಸ್, ಸ್ವಲ್ಪ ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿ ಆಗಿತ್ತು. ಸೊ ತರಕಾರಿ ತೊಗೊಂಡು ಹೋಗೋಣ ಅಂತ ಬಂದಿದ್ವಿ. ನಮಗೇನೇನು ಬೇಕು, ಒಂದಷ್ಟು ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಎಲ್ಲನೂ ಬೈ ಮಾಡಿದೆ. ಒಂದು ಸ್ವಲ್ಪ ಇತ್ತು, ಒಂದು ಸ್ವಲ್ಪ ಮಾತ್ರ ತೊಗೊಂಡೆ. ಆ್ಯಂಡ್ ಇಲ್ಲಿ ಸ್ಪೆಷಲಿ ಪ್ರೈಸ್ ಸ್ವಲ್ಪ ಓಕೆ ಅನಿಸುತ್ತೆ, ಆ್ಯಂಡ್ ತುಂಬ ಫ್ರೆಶ್ ಆಗಿರೋದು ಬರುತ್ತೆ. ಸೊ ನಮ್ಗೆ ಇಷ್ಟ ಆಗುತ್ತೆ. ಸೊ ಒಂದೇ ಕಡೆ ಎಲ್ಲ ಸಿಕ್ಬಿಡುತ್ತಲ್ವಾ, ಇಲ್ಲೇ ಬಂದು ತೊಗೊತೀವಿ. ಒಂದೊಂದು ದಿನ ಬೆಳಗ್ಗೆ ಎದ್ದ ತಕ್ಷಣವೇ ಬಂದುಬಿಡ್ತೀವಿ, ಏನು ಟಿಫನ್ಗೆ ಏನು ಬೇಕು ಎಲ್ಲ ತೊಗೊಂಡು. ಆ್ಯಂಡ್ ಬೆಳಗ್ಗೆ ನಾನು ಫಸ್ಟು ವೀರಿಗೆ ಸ್ನಾನ ಮಾಡಿ ಫ್ರೆಶ್ ಮಾಡಿಸ್ಬಿಡ್ತೀನಿ. ಯಾಕಂದ್ರೆ ಅವನೊಬ್ಬ ಕ್ಲೀನಾಗಿ ರೆಡಿಯಾಗಿ ಊಟ ಮಾಡಿ ಮಲ್ಕೊಂಬಿಟ್ರೆ ಆಮೇಲೆ ನಮ್ಮ ಕೆಲಸ ನಾವು ಆರಾಮಾಗಿ ಮಾಡ್ಕೋಬೋದು. ಆ್ಯಂಡ್ ನೀವು ಕೂಡ ತುಂಬ ಜನ ವೀರಿಗೆ ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರಾ, ಅವ್ನ ಕೂದಲು ತುಂಬಾ ಸಾಫ್ಟ್ ಆ್ಯಂಡ್ ತುಂಬ ಸಖತ್ ಸಿಲ್ಕಿ ಆಗಿದೆ ಅಂತ ಕೇಳ್ತೀರಾ. ನಾನು ಮಾಮಾರ್ತದ್ದು ಮಿಲ್ಕಿ ಸಾಫ್ಟ್ ಶ್ಯಾಂಪೂಸ್ ಫಾರ್ ಬೇಬಿ ಅಂತ ಇದೆ, ಬೇಬೀಸು, ಅದನ್ನೇ ಯೂಸ್ ಮಾಡೋದು. ತುಂಬಾ ಅವನಿಗೆ ಸೂಟ್ ಆಗಿದೆ, ತುಂಬ ಚೆನ್ನಾಗಿದೆ ಈ ಶ್ಯಾಂಪೂಯಿಂದ. ಅವನಿಗೆ ಕೂದಲು ಕೂಡ ತುಂಬಾ ನೈಸ್ ಅನಿಸುತ್ತೆ, ಆ್ಯಂಡ್ ತುಂಬ ಕ್ಲೀನ್ ಅನಿಸುತ್ತೆ, ಆ್ಯಂಡ್ ತುಂಬ ಸೇಫ್ ಆಯಿತಾ. ಮಕ್ಕಳಿಗೆ ಏನು ಬೇಕಾಗಿರೋದು, ಒಂದು ಸೇಫ್ ಆಗಿರೋ ಪ್ರಾಡಕ್ಟ್. ಸೊ ನಾನು ಹಾಗಾಗಿ ಮಾಮಾಅರ್ತ್ ಶ್ಯಾಂಪೂಸ್ ಬರ್ತೀನಿ. ಬರೀ ಶ್ಯಾಂಪೂ ಅಲ್ಲ, ಅವನಿಗೆ ನಾನು ಸನ್ಸ್ಕ್ರೀನ್ ಕೂಡ ಯೂಸ್ ಮಾಡ್ತೀನಿ. ನೀವು ನೋಡಿರ್ಬೋದು ಮಕ್ಕಳು ಆಚೆ ಹೋಗೋಕ್ಕೆ ಇಷ್ಟಪಡ್ತಾರೆ ಬಿಸಿಲಲ್ಲಿ, ಆ್ಯಂಡ್ ಅಂಥ ಟೈಮಲ್ಲಿ ನಮ್ಮ ಮಕ್ಕಳು ಸ್ಕಿನ್ ತುಂಬ ಸೇಫ್ ಆಗಿರಬೇಕು ಅನ್ನೋದು ಎಲ್ಲ ತಾಯಂದಿರ ಒಂದು ಕನ್ಸರ್ನ್ ಆಗಿರುತ್ತೆ. ಅದರಲ್ಲೂ ಸ್ಕಿನ್ಗೆ ತುಂಬ ಜೆಂಟಲ್ ಆಗಿರಬೇಕು, ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ಸ್ ಇರಬಾರ್ದು, ಟಾಕ್ಸಿಕ್ಸ್ ಇರಬಾರ್ದು. ಆ್ಯಂಡ್ ಆ ಥರ ಹುಡುಕ್ತಾ ಇರ್ತೀವಿ. ಆ್ಯಂಡ್ ಆ ಥರನೇ ನನಗೆ ಸಿಕ್ಕಿದ್ದು ಮಾಮಾಅರ್ತದ್ದು.
ಅಲ್ಟ್ರಾ ಲೈಟ್ ಸನ್ಸ್ಕ್ರೀನ್ ಇದು, ತುಂಬಾ ಚೆನ್ನಾಗಿದೆ, ಒಂಥರ ಮಾಯಿಶ್ಚರೈಸಿಂಗ್. ಅದರ ಹೆಸರೇ ನೋಡಿ, ಮಾಮಾರ್ತ್ ಬೇಬಿ ರಿಚ್ ಮಾಯಿಶ್ಚರೈಸಿಂಗ್ ಅಲ್ಟ್ರಾ ಲೈಟ್ ಸನ್ಸ್ಕ್ರೀನ್ SPF 50+. ಇದು ತುಂಬಾ ಚೆನ್ನಾಗಿದೆ, ಬೇಬಿ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ ನೀವು ತುಂಬ ಬಿಸಿಲಲ್ಲಿ ಹೋದರೂ ಕೂಡ. ಆ್ಯಂಡ್ ಇದರ SPF 50+ ಇದೆ, ಆ್ಯಂಡ್ ಇದು ಪ್ರೊಟೆಕ್ಷನ್ ಕೊಡುತ್ತೆ UVA and UVB ಇಂದ. ಆ್ಯಂಡ್ ಇದು ವಾಟರ್ ರೆಸಿಸ್ಟೆಂಟ್ ಕೂಡ, ಅಪ್ ಟು 120 ಮಿನಿಟ್ಸ್ ನಿಮ್ಮ ಮಕ್ಕಳು ನೀರಲ್ಲಿ ಆಟ ಆಡಿದ್ರೂ ಕೂಡ ಏನೂ ಆಗೋದಿಲ್ಲ. ಆ್ಯಂಡ್ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆ್ಯಂಡ್ ಮೇಡ್ ಸೇಫ್ ಆ್ಯಂಡ್ ಟಾಕ್ಸಿಕ್ ಫ್ರೀ ಆಗಿರುತ್ತೆ. ಸೊ ನಿಮ್ಮ ಮಕ್ಕಳಿಗೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು, ಯಾವುದೇ ರೀತಿ ಭಯ ಇಲ್ಲದೆ. ಆ್ಯಂಡ್ ಇದನ್ನು ನೀವು ಡೈಲಿ ಯೂಸ್ ಮಾಡ್ಬೋದು, ಇದರಲ್ಲಿ ಯಾವುದೇ ರೀತಿ ವೈಟ್ ಕಾಸ್ಟ್ ಇರೋಲ್ಲ, ಬೆಳ್ಳಾಗೋದೆಲ್ಲ ಏನಿರಲ್ಲ. ಬೇಬಿ ಫೇಸ್ಗೆ, ಬಾಡಿಗೆ ಎಲ್ಲ ಕಡೆ ನೀವು ಇದನ್ನು ಆರಾಮ್ಸೆ ಯೂಸ್ ಮಾಡ್ಬೋದು. ಈ ಪ್ರಾಡಕ್ಟು ನಾನು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಮಾಮಾರ್ತ್ ಪ್ರಾಡಕ್ಟ್ಸ್ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ಅವರ ಪ್ರಾಡಕ್ಟ್ಸ್ ನಿಮಗೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್ ಆ್ಯಂಡ್ ಅವರ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ ಕೂಡ ಸಿಗುತ್ತೆ. ಅಷ್ಟಲ್ಲದೆ ನಿಮ್ಮ ಮನೆ ಹತ್ರ ಇರೋ ಸ್ಟೋರ್ಸಲ್ಲಿ ಕೂಡ ಈ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಆ್ಯಂಡ್ ಮಾಮಾಅರ್ತ್ ಅವರು ಸುಮ್ಮನೆ ಗುಡ್ನೆಸ್ ಇನ್ಸೈಡ್ ಅಂತ ಹೇಳೋದಿಲ್ಲ, ಇವರ ಪ್ರಾಡಕ್ಟಲ್ಲಿ ಕೂಡ ಅದು ಇರುತ್ತೆ. ಸುಮ್ಮನೆ ಬಾಯಿ ಮಾತಿಗೆ ಹೇಳಬೇಕಂತ ಹೇಳೋದಿಲ್ಲ, ಅವರು ಆ ಸ್ಟ್ಯಾಂಡನ್ನ ತೊಗೊತಾರೆ. ಆ್ಯಂಡ್ ನನಗೆ ಅದು ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನೀವೇನಾದ್ರು ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ ಮಾಮಾಅರ್ತ್ ವೆಬ್ಸೈಟ್ ಮತ್ತು ಮಾಮಾಅರ್ತ್ ಆ್ಯಪಲ್ಲಿ. ಸೊ ಈ ಪ್ರಾಡಕ್ಟ್ ಬೇಕು ಅಂದರೆ ಇವಾಗಲೇ ಹೋಗಿ ಪರ್ಚೇಸ್ ಮಾಡಿ. ಆ್ಯಂಡ್ ಇವಾಗ ರಾಣಿಯಕ್ಕನ ಬರ್ಡೇ ಇದೆ, ಸೊ ಅವ್ರ ಮನೆಗೆ ಹೋಗೋಣ ಬನ್ನಿ. ತಗಿ ಬರ ಇಲ್ಲಿ, ಎತ್ತಿಡು ಆಚೆ, ಇವರು ಇಲ್ಲಿ ಕೇಕು ಇಲ್ಲಿ ಬಾ, ಈ ಕಡೆ ಬಾ, ನೀನು ಬಾ. ಸುಪ್ರೀತಾ ಒಂದ್ ಇದ್ ಕೊಡೆ ಅಚ್ಚಕ್ಕೆ ಲೈಟ್ರು. ಅಜ್ಜಿ ಕೊಡು ಇಳಿ, ಕೇಳಿ ಹುಷಾರಾಗಿಳಿ, ನಿಧಾನ ಕೇಳಿ, ಅಜ್ಜಿ ಕೊಡು, ಅಜ್ಜಿ ಕೊಡು, ಅಜ್ಜಿ ಕೊಡು, ಕೊಡು ಕೊಡು ಅಜ್ಜಿಗೆ, ಕೊಡು ಕೊಡು ಕೊಡು, ಇರು ಅಚ್ಚಣ ಮಗನೆ ಬಾ, ಈ ಕಡೆ ಬನ್ನಿ, ಈ ಕಡೆ ಬರ ಬಾ, ಈ ಕಡೆಗೆ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ ಕ್ಲಾಪ್ ಮಾಡು, ಕ್ಲಾಪ್ ಮಾಡು, ಕ್ಲಾಪ್ 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 ಮಾಡು ಮಾ, ಹ್ಯಾಪಿ ಬರ್ತ್ಡೇ ಅಂತ ಕೊಡು ಅಜ್ಜಿಗೆ, ಅಜ್ಜಿ ಕೊಡು, ಅಜ್ಜಿ ಕೊಡು, ಎಷ್ಟು ವರ್ಷಕ್ಕೆ ಇವತ್ತೇ ಮಾಡಿ ಮಾಡು, ಅವನೇ ಮಾಡ್ಬಿಡ್ತಾನೆ ಅವಾಗ ನೋಡು, ಮಾಡು ಕೇಕ್ ಕಟ್ ಮಾಡು, ಇರು ಕೇಕ್ ಕಟ್ ಮಾಡು, ಅವನೇ ಮಾಡು, ಹ್ಯಾಪಿ ಬರ್ತ್ಡೇ. ಓಕೆ ಸುಪ್ರೀತಾ, ಓಕೆ ಅವಳು ಕೊಡ್ಬೇಕು, ಅವಳು ಆ ಕಡೆ ಹೋಗೆ, ಹೋಗೆ ಆ ಕಡೆ, ಸ್ವೀಟ್ ಎಲ್ಲ ಆಗಲ್ವಲ್ಲ, ಬೇಡ 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 ಬೇಡ, ನಮ್ಮಂಗ ಅಷ್ಟೇ ಕೊಡು ಶುಗರ್, ನಮ್ಮಂಗ ಆಯ್ತು, ನಂಗೆ ಚೂರ ಕೊಡು ಸಾಕು, ನನ್ ಕೇಕ್ ಅಂತ ಇಷ್ಟ ತಿನ್ನೋದು, ಹಾ ಹೋಗಮ್ಮ ಬರಪ್ಪ, ನೀನ್ ಬಾ, ಇದು ಇಡ್ಕೋಪ್ಪ ಅಮ್ಮ, ಬಿದ್ದೋಯ್ತು ಕೆಳಗೆ, ಟಿಶ್ಯೂ ಪೇಪರ್ ಕೊಡೆ,
ಹತ್ತು ಹೋಗಣ ಮಾಮನೆ ಮಾಡಿ ಮೇಲೆ ಕರಿ ಮಾಮನ್ ಕರಿ 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 ಮಾಮ ಫೋನ್ ಮಾಡ್ಲಿ ಕರಿವಾ ಮಾಮ ಒಲಿ ತಾತನ್ ಕರಿ ತಾತ ಇಲ್ಲದ ಕೇಳು ಏನು ಸುಪ್ರೀತ್ ಸುಪ್ರೀತ್ ಅವ್ರ ಹಾ ಅಪ್ಪ ಇಲ್ಲದ ಕೇಳು ತಾತ ಇಲ್ಲದ ಕೇಳವ ಹೇಳ್ ಕೇಳು ತಾತ ಎಲ್ಲೋಯ್ತು ತಾತ ಎಲ್ಲಿ ಅಜ್ಜಿಗೆ ಹ್ಯಾಪಿ ಬರ್ತ್ಡೇ ಹೇಳಪ್ಪ ಕ್ಲಾಪ್ ಮಾಡು ಕ್ಲಾಪ್ ಮಾಡು ಅಜ್ಜಿಗೆ ಅಜ್ಜಿಗೆ ಕ್ಲಾಪ್ ಮಾಡು ಅಜ್ಜಿಗೆ ಮುಗಿತಾ ಓಕೆ ಗೈಸ್, ನೋಡ್ತಾ ಇದ್ದೀರಲ್ಲ ಒಂದಷ್ಟು ಹೇರ್ ಆಕ್ಸೆಸರೀಸ್. ನಾನು ಮುಂಚೆ ಹೇಳಿದ್ದೆ ಹೇರ್ ಆಕ್ಸೆಸರೀಸ್ ನಾನು ತೋರಿಸ್ತೀನಿ ಯಾವ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಬೈ ಮಾಡೋದು ಅಂತ. ನಾನು BS Closet.in ಅಂತ, ಆ್ಯಂಡ್ ಅವ್ರ ನಂಬರ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ನೋಡ್ಬೋದು. ಇವ್ರ ಹತ್ರ ನಾನು ತುಂಬ ತರಿಸ್ಕೊಂಡಿದ್ದೀನಿ, ಆ್ಯಂಡ್ ಆಲ್ರೆಡಿ ಒಂದಷ್ಟು ಸ್ಕ್ರಂಚೀಸ್ನ ನಾನು ಯೂಸ್ ಮಾಡಿಬಿಟ್ಟಿದ್ದೀನಿ ಆಯಿತಾ. ಆ್ಯಂಡ್ ಅವ್ರ ಹತ್ರ ಈ ಥರ ಕ್ಯೂಟ್ ಕ್ಯೂಟ್ ಹೂಪ್ಸ್ ಎಲ್ಲ ಸಿಗುತ್ತೆ, ಆ್ಯಂಡ್ ತುಂಬ ಕ್ಯೂಟ್ ಆಕ್ಸೆಸರೀಸ್ ಸಿಗುತ್ತೆ, ಹೇರ್ ಆಕ್ಸೆಸರೀಸು, ಬೋಸ್ ಆ್ಯಂಡ್ ಈ ಥರ ಕ್ಲಿಪ್ಸ್ ಎಲ್ಲ. ಆ್ಯಂಡ್ ಹೇರ್ ಬ್ಯಾಂಡ್ ಮಕ್ಕಳಿಗೆ ತುಂಬ ನಿಮಗೆ ಕಸ್ಟಮೈಸ್ ನಿಮ್ಮ ಡ್ರೆಸ್ಸಿಗೆ ಬೇಕಂದ್ರೂ ಮಾಡಿ ಕೊಡ್ತಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವೇನಾದರೂ ಇವ್ರ ಹತ್ರ ಪರ್ಚೇಸ್ ಮಾಡಿದ್ರೆ ನಿಮ್ಮ ಟೋಟಲ್ ಆರ್ಡರ್ ವ್ಯಾಲ್ಯೂ ಮೇಲೆ 20% ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಸೊ ಚೆಕ್ ಮಾಡಿ, ಸ್ಕ್ರೀನ್ ಮೇಲೆ ಹೋಗ್ತಾರೋ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ, ಆ್ಯಂಡ್ ಅವರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಫಾಲೋ ಮಾಡಿ, ನಿಮ್ಗೆ ಯಾವ್ದು ಬೇಕು ನೋಡಿ ಬಾಯ್ ಮಾಡಿ. ನಂಗೆ ಇಷ್ಟ ಆಯಿತು, ಕ್ವಾಲಿಟಿ ಆಗಿರ್ಬೋದು ಆ್ಯಂಡ್ ಡಿಫ್ರೆಂಟ್ ಆಗಿದೆ ಆ್ಯಂಡ್ ತುಂಬ ಕ್ಯೂಟ್ ಕೂಡ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಸ್ಯಾಟಿನ್ ಒನ್ ಆ್ಯಂಡ್ ನಂಗೆ ಇದು ಕೂಡ ಇಷ್ಟ ಆಯಿತು. ಆ್ಯಂಡ್ ತುಂಬ ಜನ ನಮ್ಮ ಮನೇಲಿರೋ ಈ ಸ್ನೇಕ್ ಪ್ಲಾಂಟ್ ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತಾ ಇದ್ರಿ. ನಾನು ಪಾಟ್ ಮಾತ್ರ ತೊಗೊಂಬಂದಿದ್ದು RBL ಔಟಲ್ಲಿ. ಈ ಪ್ಲ್ಯಾಂಟ್ನ ನಾನು ನಮ್ಮ ಮನೆ ಹತ್ರ ಒಂದು ಖಾಲಿ ಸೈಟಲ್ಲಿತ್ತು, ಇಷ್ಟು ದೊಡ್ಡದಾಗಿ ಬೆಳೆದಿತ್ತು ಗೊತ್ತಾ. ಸೊ ಅದನ್ನು ತೊಗೊಂಡ್ಬಂದು ಪಾಟ್ಗೆ ಹಾಕಿ ಇಟ್ಕೊಂಡೆ. ಒಂದು ಖಾಲಿ ಸೈಟಲ್ಲಿ ಯಾರ್ದು ಮನೆ ಅಕ್ಕಪಕ್ಕ ಏನೂ ಇರಲಿಲ್ಲ, ಸುಮ್ಮನೆ ಬೆಳ್ಕೊಂಬಿಟ್ಟಿತ್ತು. ಸರಿ, ಮನೇಲಾದರೂ ಇರುತ್ತೆ ಅಂದ್ಬಿಟ್ಟು ತೊಗೊಂಡ್ಬಂದೆ. ತುಂಬ ಚೆನ್ನಾಯಿತು. ನಾನು ಒಂದಷ್ಟು ತೊಗೊಂಡೆ, ನಮ್ಮಮ್ಮ ಒಂದು ಸ್ವಲ್ಪ ತೊಗೊಂಡ್ರು. ನಾನು ಈ ಥರ ದೊಡ್ಡ ಪ್ಲ್ಯಾಂಟರ್ ತೊಗೊಂಡು ಅದಕ್ಕೆ ಹಾಕಿ ಇಟ್ಕೊಂಡೆ. ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಸ್ನೇಕ್ ಪ್ಲ್ಯಾಂಟ್ ತುಂಬ ಒಳ್ಳೆಯದು, ಇಂಡೋರ್ ನೀವು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಅದಕ್ಕೇನು ಜಾಸ್ತಿ ನೀರು ಬೇಡ, ವಾರಕ್ಕೆ ಒಂದಿನ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಸೊ ತುಂಬ ಈಸಿ ಮೇಂಟೈನ್ ಮಾಡ್ಬೋದು ಆ್ಯಂಡ್ ಮನೆ ಒಳಗಡೆ ಆರಾಮಾಗಿ ಬೆಳೆಯುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಸೊ ಈ ಥರ ನಾನು ಹಾಕಿ ಇಟ್ಕೊಂಡಿದ್ದೀನಿ ಹೇಗಿದೆ ಅಂತ ಹೇಳಿ. ಆ್ಯಂಡ್ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಬೆಲ್ಲ. ಬಾಯ್, ಲಾಟ್ಸ್ ಆಫ್ ಲವ್.